ಪಿಎಸ್ಐ ಅಕ್ರಮದ ಬೆನ್ನಲ್ಲೇ ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರಿ ಅಕ್ರಮದ ಹೊಗೆಯಾಡ್ತಾ ಇದೆ. ಅಸಿಸ್ಟೆಂಟ್ ಕಮಿಷನರ್, ಡಿವೈಎಸ್ಪಿ, ತಹಶೀಲ್ದಾರ್ ಹುದ್ದೆಗಳು ಕೋಟಿ ಕೋಟಿಗೆ ಸೇಲ್ ಆಗಿವೆ ಅಂತ 2015 ಬ್ಯಾಚ್ ಅಭ್ಯರ್ಥಿ ಯುಟಿ ಫರ್ಜಾನಾ ಆರೋಪ ಮಾಡಿದ್ದಾರೆ. ಈಗಾಗಲೇ ಅಕ್ರಮದ ವಿರುದ್ಧ 52 ಅಭ್ಯರ್ಥಿಗಳು ಕಾನೂನು ಹೋರಾಟ ಮಾಡಿದ್ದಾರೆ. 428 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ 2017 ಪರೀಕ್ಷೆ ನಡೆದಿದೆ. 2019 ಡಿಸೆಂಬರ್ನಲ್ಲಿ ಕೆಪಿಎಸ್ಸಿ ಫಲಿತಾಂಶ ಪ್ರಕಟಿಸಿತು. ಫಲಿತಾಂಶದಲ್ಲಿ ಅನುಮಾನ ಬಂದ ಹಿನ್ನೆಲೆ ಎಲ್ಲಾ ವಿಷಯಗಳ ಅಂಕಗಳು ಅಭ್ಯರ್ಥಿಗಳು ಕೇಳಿದ್ರು, ಆದರೆ ಅಂಕಪಟ್ಟಿ ನೀಡುವುದಕ್ಕೆ ಕೆಪಿಎಸ್ಸಿ ನಿರಾಕರಿಸಿತು. ಉತ್ತರ ಪತ್ರಿಕೆಗಾಗಿ 52 ವಿದ್ಯಾರ್ಥಿಗಳಿಂದ ಹೈಕೋರ್ಟ್ನಿಂದ ರಿಟ್ ಸಲ್ಲಿಸಿತು. ಉತ್ತರ ಪತ್ರಿಕೆ ಅಭ್ಯರ್ಥಿಗಳಿಗೆ ತೋರಿಸಲು ಹೈಕೋರ್ಟ್ ಆದೇಶಿಸಿದ್ರೂ ಕೂಡ ಕೆಪಿಎಸ್ಸಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಯುಟಿ ಫರ್ಜಾನಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಾನ್ವಿತರಾದ ಎಷ್ಟೊಂದು ವಿದ್ಯಾರ್ಥಿಗಳು, ಎಷ್ಟೊಂದು ಕ್ಯಾಂಡಿಡೇಟ್ಗಳು ಲಿಸ್ಟ್ ಒಳಗೆ ಇರಲಿಲ್ಲ. ಅದಕ್ಕೂ ಮೊದಲು ಮೇನ್ಸ್ ಮಾರ್ಕ್ಸ್ 900 ಜಾಸ್ತಿ ತೊಗೊಂಡವರು, ಬಹಳ ದೊಡ್ಡ ಫ್ಯಾಕಲ್ಟೀಸ್ಗಳು ಮತ್ತು ಬಹಳ ಪ್ರತಿಭಾವಂತರು, ಅದಕ್ಕೂ ಮೊದಲಿನವರ ಕ್ರೆಡೆನ್ಷಿಯಲ್ಗಳೆಲ್ಲ ಮೇನ್ಸ್ ಮಾರ್ಕ್ಸ್ನಲ್ಲಿ ಜಾಸ್ತಿ ತೊಗೊಂಡವರು, ಸಣ್ಣ ಒಂದು ಮಾರ್ಕ್ನಿಂದ ತಪ್ಪಿ ಹೋದವರೆಲ್ಲ ಇದರಲ್ಲಿ 700-750 ಮಾರ್ಕ್ಸ್ಗಳಿಗೆಲ್ಲ ಬಂದು ನಿಂತಿದ್ದಾರೆ. ಇದೆಲ್ಲ ಬಲವಾದ ಗುಮಾನಿ ಮೂಡಿಸಿತ್ತು ನಮಗೆ. ನಾವು ಕೊನೆಗೂ ಕೇಳ್ತಾ ಇದ್ದಿದ್ದು ಒಂದೇ, ನಮ್ಮ ಆನ್ಸರ್ ಪೇಪರ್ನ ತೋರಿಸಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.